Más lindo, más lindo. ಹುಬ್ಳಿ ಸಾಂಗ್ ಅಂತ ಇದು ಬಿಡುಗಡೆ ಆಗಿದೆ. ನಿನ್ನೆಲ್ಲಿ ಮೊನ್ನೆ ಇದಕ್ಕೆ ಮೊದಲು ಟೀಸರ್ ಕಿಶನ್ ಜಾತ್ರ ತೋರಿಸಿದ್ರೆ ಅದು ಒಳ್ಳೆ ಸ್ಟ್ರಗಲ್ ಮಾಡಿ ಭಾಳ ಹೆಸರು ಮಾಡಿ ಮಾಡಿ ಲಾಸ್ಟ್ ಟೈಮ್ ಇದು ಯಾವಾಗೋ ಇನಾಗ್ರೇಷನ್ ಆಗಿಬಿಡ್ತು ಅನಿವಾರ್ಯ ಕಾರಣದಿಂದ. ಅವರು ನನಗೆ 2-3 ಡೇಸ್ ಬ್ಯಾಕ್ ಬಂದಾಗ ಎಲ್ಲ ಹೇಳಿ ಇದೊಂದು ಮಾಡಿದ್ದಾರೆ. ಇದೊಂದು ಒಳ್ಳೆ ಸಾಂಗ್, ಯಾಕಂದ್ರೆ ನಮ್ಮ ಹುಬ್ಳಿ ನಮ್ಮ ಹಿತ್ತಲ ಗಿಡ ಮದ್ದಿಲ್ಲ ಅಂದಂಗೆ ಹಾಕಿದೆ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಇರ್ತೈತೆ, ಆದ್ರೆ ನಾವೆಲ್ಲ ಅಲ್ಲಿದ್ದು ಇಲ್ಲಿದ್ದು ಬಾಂಬೆ ಬೆಂಗಳೂರು ಅಲ್ಲಿ ಅಲ್ಲಿ ಹೋಗ್ತೇವೆ, ಆದ್ರೆ ನಮ್ಮಲ್ಲಿ ಎಲ್ಲ ಇದೆ. ಅದು ನಾವು ಮಾಡೋ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಎಲ್ಲ ಆಕೈತೆ. ಅದು ದಿಶೆಯಲ್ಲಿ ಕಿಶನ್ ಜರ್ತಾಗ ಒಂದು ಒಳ್ಳೆ ಮಾಡಿದ್ದಾರೆ. ಇದಿಷ್ಟು ಮಾಡೋ ಬದಲು ಒಂದು ಸಣ್ಣ ಫಿಲ್ಮ್ ಮಾಡಿದರು ಯಾಕೆ ಆಗಬಾರ್ದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇದು ಸಾಂಗ್ ಮಾಡ್ತೀರಿ, 4 ಜನ ನೋಡ್ತಾರೆ ಆಯ್ತಾರೆ. ಬಟ್ ಇವರಲ್ಲಿ ಟ್ಯಾಲೆಂಟೆಡ್ ಇದೆ, ಎಲ್ಲ ಇದರೊಳಗೆ ಎಕ್ಸ್ಪ್ರೆಷನ್ ಚೆನ್ನಾಗಿದೆ. ಮತ್ತು ಅದೇ ರೀತಿ ಒಂದು ಸಣ್ಣ ಮೂವಿ ಮಾಡಿ ಯಾಕೆ ಮೂವಿ ಮಾಡಿ ನೀವು ನಾರ್ತ್ ಕರ್ನಾಟಕದಿಂದ ಒಂದು ಫಿಲ್ಮ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅನ್ನಿಸ್ತದೆ. ಯಾಕಂದರೆ ಹುಬ್ಳಿ ಸಿಕ್ಕಾಪಟ್ಟೆ ಡೆಸರ್ಟೆಡ್ ಪ್ಲೇಸ್, ಅಲಾಂಗ್ ವಿತ್ ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಇಲ್ಲಿ ಯಾವುದಕ್ಕೂ ಕೊರತಿಲ್ಲ. ನಾವು ಮಲ್ಲೆಲ್ಲೇ ಹೋದ್ರೆ ಬರೀ ಸಾಕಷ್ಟು ರೊಕ್ಕ ಹಾಕಬೇಕಾಗತ್ತೆ. ಬಟ್ ಇಲ್ಲಿ ಭಾಳ ಚೆನ್ನಾಗಿದೆ. ಮತ್ತು ನಮ್ಮ ಹುಬ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರಿಂದ ನಿಮ್ಗೇನು ಬೇಕಾದರೂ ನಾವು ಹೆಲ್ಪ್ ಮಾಡ್ತೇವೆ. ಮತ್ತು ಇದು ಮುಂದೆ ಹೋಗ್ರಿ. ಮತ್ತು ನಮ್ಮ ಗುರುಗಳಾದ ವಿಜಯ ಸಂಕೇಶ್ವರ ತಮ್ಮ ಹಿಂದೆ ಇದ್ದಾರೆ. ನೀವೇನಿದ್ದರೂ ಮಾಡ್ಬೋದು, ಅದಕ್ಕೇನಿಲ್ಲ, ನೀವು ಮಾಡಿ ಮುನ್ನುಗ್ರಿ ಅಂತ. ಕಿಶನ್ ಜರ್ತಾಗರ್ ಹಾಗೂ ಅವ್ರ ಬಂಧುಗಳಿಗೆ ಮತ್ತು ಅವರು ಫ್ಯಾಮಿಲಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಲಕರು, ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ಹಿತಚಿಂತಕರಾದಂಥ ವಿಜಯ ಸಂಕೇಶ್ವರವರೇ, ಅದೇ ರೀತಿ ಮತ್ತೊಬ್ಬರು ನಮ್ಮ ಬರೆದಾದಂಥ ಮತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ನಂಬರ್ 1 ಫೋಟೋಗ್ರಾಫರ್ ಆದಂಥ ಕಿರಣ್ ಫೋಟೋ ಮಾಲೀಕರೇ, ಇಲ್ಲಿ ಸೇರಿದಂಥ ಎಲ್ಲ ಅಣ್ಣತಮ್ಮರಿ ಹಾಗೂ ವಕ್ತಗಳೇ, ಇವತ್ತು ಹುಬ್ಳಿ ಸಾಂಗ್ ತೆಗೆದಿದ್ದಾರೆ ನಾವು ನೋಡಿದ್ದೆವು. ಅದು ನಮಗೆ ಭಾಳ ಒಳ್ಳೆಯದನ್ನಿಸ್ತು. ಮತ್ತು ಅದೇ ಹಾಗೆ ನೋಡ್ಕೊಂತ ಕುಂಡಿರ್ಬೇಕು. ಒಂದು ತಾಸವರೆಗೆ ಇವ್ರು ಚಾಲು ಮಾಡಿದ್ರು ನಮಗೆ ಬೇಜಾರು ಬರ್ತಿದ್ದಿಲ್ಲ, ಹೆಂಗೆ ಟೈಮ್ ಹೋಗ್ತದೆ ಅನ್ನೋದು ಗೊತ್ತಾಗ್ತಿಲ್ಲ. ಅಂತ ಒಂದು ಇದು ಪಿಕ್ಚರ್ ಇತ್ತು. ಈ ಹುಬ್ಳಿ ಅಂದರೆ ಅದು ಕಲ್ಕತ್ತಾ, ದಿಲ್ಲಿ ಆಗಲಿ ಮತ್ತು ಬೆಂಗಳೂರಾಗಲಿ ಬಾಂಬೆ ಆಗಲಿ, ಅದಕ್ಕೆ ಸೈಡ್ ಹೊಡೆಯುವಂಥ ಹುಬ್ಳಿ ಆಗಿದೆ. ಅದಕ್ಕಾಗಿ ಇವ್ರು ಹುಬ್ಳಿ ಸಾಂಗ್ಸ್ ಅಂತ ಏನು ತೆಗ್ದಾರೆ ಭಾಳ ಒಳ್ಳೆ ತೆಗ್ದಾರೆ. ನಾವು ಇಷ್ಟೇ ಹೇಳೋದು, ಯಾವುದೇ ನಾವು ಒಂದು ಕೆಲಸ ಮಾಡಲಿ, ಯಾವುದೇ ಒಂದು ನಾವು ಒಂದು ಇದು ಒಂದು ಉದ್ಯೋಗ ಮಾಡಲಿ, ಇದು ಉದ್ಯೋಗ ಅಂತ ಹೇಳಿ ಮಾಡಬೇಕಂತೆ ನಾನು ಅವ್ರಿಗೆ. ಯಾಕಂದರೆ ಇದು ಮಾಡಿ ಕೈ ಬಿಟ್ಟರೆ ಅದು ಸರಿ ಅನಿಸೋದಿಲ್ಲ. ಇದರ ಉಪಯೋಗ ತೊಗೋಬೇಕು. ಇದರಿಂದ ಚೆನ್ನಾಗಿ ಇನ್ಕಮ್ ಮಾಡುವಂಥ ಒಂದು ತಾವು ಒಂದು ಇದು ಪ್ಲ್ಯಾನ್ ಮಾಡಿ ಇದರಿಂದ ಇನ್ಕಮ್ನೂ ಆಗಬೇಕು. ಯಾಕಂದರೆ ನೀವು ಇನ್ನೂ ಬೆಳಿಬೇಕು. ಈಗ ನೋಡಿರಿ, ಹುಬ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಈಗ ಸ್ಮಾರ್ಟ್ ಸಿಟಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ನಮಗೆ ಸ್ಮಾರ್ಟ್ ಸಿಟಿ ಕೊಟ್ಟಿದ್ದಾರೆ ಹುಬ್ಳಿ ಧಾರವಾಡಕ್ಕೆ. ಈ ಇವರೇನು ತೋರಿಸಿದ್ದಾರೆ, ಇದಕ್ಕೆ ಅದು ಪೂರಕವಾಗಿ ಇರುತ್ತದೆ. ಯಾವುದು ಸ್ಮಾರ್ಟ್ ಸಿಟಿ ಯಾವಾಗಲೂ. ಯಾಕಂದರೆ ಈ ಸ್ಮಾರ್ಟ್ ಸಿಟಿನೂ ಇದಕ್ಕೆ ಬಂತಂದರೆ ನಮ್ಮ ಕಿಶನ್ ಜರ್ತಾರವ್ರಿಗೆ ಇನ್ನೂ ಭಾಳ ಒಳ್ಳೆಯ ಸಪೋರ್ಟ್ ಆಗ್ತೈತಿ. ಅವ್ರು ಬೇಕಾದಂಥ ಇಂಥವು ಹುಬ್ಳಿ ಸಾಂಗ್ಸ್ ತೆಗಿಬೋದು, ಮತ್ತು ಬೇರೆ ಬೇರೆ ಸಾಂಗ್ಸ್ ತೆಗೆದು ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು 4 ಜನ ತರುಣರು ತರುಣಿಯರು ಸೇರಿ ಒಂದು ಹೊಸ ಕನ್ಸೆಪ್ಟಾಗಿ ಈ ಹುಬ್ಳಿ ಸಾಂಗ್ ಅಂತೆ ಮಾಡಿದ್ದಾರೆ. ಒಂದು ತರುಣ ಹುಡುಗಿ, ತರುಣ್ಯದ ಹುಡುಗಿ ಟ್ರೈನ್ ತಪ್ಪಿಸ್ಕೊಂತಾಳೆ. ಅವಳು ಶೋಕಿ ಒಂದು ಒಳ್ಳೆ ಫೋಟೋ ಸಿಗುತ್ತೆ ಅನ್ನೋದಕ್ಕೆ ಹೋಗಿ ಟ್ರೈನ್ ತಪ್ಪಿಸ್ಕೊಂತಾಳೆ. ಸಾಮಾನ್ಯವಾಗಿ ಗಂಡಸರಿರಲಿ ಹೆಂಗಸರಿರಲಿ ಟ್ರೈನ್ ತಪ್ಪಿಸ್ಕೊಂಡ್ರೆ ಅಳ್ಕೊಂತ ಕುಂಟೋದು ಅಥವಾ ಸಹಾಯಕ್ಕೆ ಅಲ್ಲಿ ಇಲ್ಲಿ ಫೋನ್ ಹಚ್ಚೋದು, ಡೆಸ್ಪರೇಟ್ ಆಗೋದು, ಮತ್ತು ನೆಕ್ಸ್ಟ್ ಟ್ರೈನ್ ಬರುವವರೆಗೆ ಅಲ್ಲೇ ಸ್ಟೇಷನ್ದಲ್ಲಿ ಕುತ್ಕೊಳ್ಳೋದು ಇರುತ್ತೆ. ಬಟ್ ಆ ತರುಣ ಹುಡುಗಿಗೆ ಹುಬ್ಬಳ್ಳಿ ಬಗ್ಗೆ ಒಂದು ಪ್ರೀತಿ ಹುಟ್ಟುತ್ತೆ. ಹುಬ್ಬಳ್ಳಿಯಲ್ಲಿ 2 ದಿವಸ ಓದ್ತಾಳೆ. ಅದೇ ಈ ಸಾಂಗ್ನಲ್ಲಿ ರೂಪಾಂತರಗೊಂಡಿದೆ. ಇದನ್ನು ನಾನು ನೋಡುವಾಗ ಒಂದು ನೆನಪಾಯ್ತು ನನಗೆ. 6 ತಿಂಗಳ ಹಿಂದೆ ಅಫ್ಘಾನಿಸ್ತಾನದ
24 ವರ್ಷದ ತರುಣಿ ಇಡೀ ಜಗತ್ತನ್ನು ಸುತ್ತಾಡ್ತಾ ಇದ್ದಾಳೆ ಫ್ಲೈಟ್ನಲ್ಲಿ ನೋಡಬೇಕು ಅಂತ ಹೇಳಿ. ಅವಳ ಲಿಸ್ಟ್ನಲ್ಲಿ ಮಂಗಳೂರು ಇದ್ದಿಲ್ಲ, ಆದರೆ ಮಂಗಳೂರು ಹತ್ರ ಮಂಗಳೂರು ಸಮೀಪಕ್ಕೆ ಅವಳು ಫ್ಲೈಟ್ ಬಂದಾಗ ಅದು ಏನೋ ಸ್ವಲ್ಪ ತೊಂದರೆ ಕಾಣಿಸುತ್ತೆ. ಅವಳು ಮಂಗಳೂರಿನಲ್ಲಿ ಲ್ಯಾಂಡ್ ಮಾಡ್ತಾಳೆ, ರಿಕ್ವೆಸ್ಟ್ ಲ್ಯಾಂಡ್ ಮಾಡಿ ಆ ಏರ್ಕ್ರಾಫ್ಟ್ ರಿಪೇರ್ ಆಗುವವರೆಗೆ 5 ದಿವಸ ಮಂಗಳೂರು ಸುತ್ತಮುತ್ತ ಎಲ್ಲ ಓಡಾಡ್ತಾರೆ. ಇದು ಏರ್ಕ್ರಾಫ್ಟ್ ಬಗ್ಗೆ ಈಗೇನು ನಾ ಪ್ರಸ್ತಾಪನೆ ಮಾಡಿದೆ, ಈ ಕತೆ ಆ ಹುಡುಗಿ ಮಂಗಳೂರಿನಲ್ಲಿ ಸುತ್ತಾಡಿಲ್ಲ 5 ದಿವಸ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ, ಪೇಪರ್ನಲ್ಲಿ ಬಂದಿದೆ. ನೀವು ವಿಚಾರ ಮಾಡ್ಬೋದು ಪಾಸ್ಪೋರ್ಟ್ ಹೇಗೆ ಮತ್ತು ವೀಸಾ ಹೇಗೆ ಒಮ್ಮಿಲ್ಲೇ ಬಂದು ಹೀಗೆಲ್ಲ ಓಡಾಡ್ಕೊಂಡು ಹೆಂಗೆ ಹೋಗ್ತಾಳೆ. ಪೈಲಟ್ಗಳಿಗೆ ಪಾಸ್ಪೋರ್ಟ್ ಖಾಯಂ ಇರುತ್ತೆ, ಅವ್ರ ಜಗತ್ತಿನ ಯಾವುದೇ ಏರ್ಪೋರ್ಟ್ನಲ್ಲಿ ಹೋಗಿ ಲ್ಯಾಂಡ್ ಆದರೆ ಅವರಿಗೆ ಅಲ್ಲಿಂದ ವೀಸಾ ಸಿಗುತ್ತೆ, ದೇರ್ ಇಸ್ ನೋ ಪ್ರಾಬ್ಲಮ್. ಯಾಕಂದರೆ ನಂದು ಸ್ವಂತ 2 ಏರ್ಕ್ರಾಫ್ಟ್ ಇದೆ, ಅದ್ರ ಬಗ್ಗೆ ನಿಮಗೆ ನಾಲೆಜ್ ಬರಲಿ ಅಂತ ಹೇಳ್ತಾ ಇದ್ದೆ, ಈ ಇದಕ್ಕೆ ಸಂಬಂಧ ಇಲ್ಲ. ಸೊ ದ್ಯಾಟ್ ಅಫ್ಘಾನಿಸ್ತಾನ್ ಗರ್ಲ್ ಫೆಲ್ ಇನ್ ಲವ್ ವಿತ್ ಮಂಗಳೂರು ಸೀನ್ ಆ್ಯಂಡ್ ಆಲ್ ದ ಥಿಂಗ್ಸ್, ದ ಈಟಿಂಗ್ ಹ್ಯಾಬಿಟ್, ಲಿವಿಂಗ್ ಹ್ಯಾಬಿಟ್ ಆ್ಯಂಡ್ ಆಲ್. ಈ ಹುಬ್ಬಳ್ಳಿಯಲ್ಲಿ ನಾವಿದ್ದೀವಿ, ಹುಬ್ಬಳ್ಳಿ ಬಗ್ಗೆ ಒಮ್ಮೆ ಭಾಳ ಅತೀವ ಆನಂದವಾಗಿ ಅಭಿಮಾನವಾಗಿ ಮಾತಾಡ್ತಾ ಇರ್ತೀವಿ, ಒಂದೊಂದು ಸರಿ ಭಾಳ ಅತೀ ನಿರಾಶವಾಗಿ ಮಾತಾಡ್ತಿರ್ತೀವಿ. ಏನೈತೆ ಬಿಡ್ರಿ ಹುಬ್ಬಳ್ಳಿಯಾಗ, ಮನ್ ದಾವಣಗೆರೆ ಹಂಗೆ ಹೋಗಿದ್ದೆ ಹಂಗಿತ್ತು, ಬೆಂಗಳೂರಿಗೆ ಹೋಗಿದ್ದೆ ಹಿಂಗಿತ್ತು, ಚಂಡೀಗಢದಾಗ ಹೋಗಿದ್ದೆ ಹಂಗಿತ್ತು. ನಾನು ದೇಶದಲ್ಲಿ 1100 ಕಡೆ ಶಾಖೆ ಮಾಡಿದ್ದೀನಿ, ದೇಶ ಸುತ್ತಿದ್ದೀನಿ, ಫಾರಿನ್ 40 ದೇಶಗಳಿಗೆ ಹೋಗಿದ್ದೀನಿ. ಅದ್ಭುತವಾದಂಥ ದೃಶ್ಯಗಳನ್ನು, ದೇವಾಲಯಗಳನ್ನು, ಅದ್ಭುತವಾದಂಥ ಜನರನ್ನು, ಅವ್ರ ಜೊತೆ ಮಾತಾಡುವ ಅನೇಕ ಅವಕಾಶಗಳು ಸಿಕ್ಕಿದ್ದಾವೆ. ಆದರೆ 1-4 ದಿವಸ ಆದಮೇಲೆ ನಾ ಹುಬ್ಬಳ್ಳಿ ಹೋಗೋಣ, ಲಗೂನು ಹುಬ್ಬಳ್ಳಿ ಹೋಗೋಣ, ಹೆಂಗಾರು 1 ದಿವಸ ಮೊದಲು ಹೋಗೋಣ ಅಂಥೇಳಿ ಹುಬ್ಬಳ್ಳಿಗೆ ಬಂದಮೇಲೆ ನಮಗೊಂದು ಥರದ ಸಮಾಧಾನ ಬರುತ್ತೆ. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಗಲ್ಲಿಯಲ್ಲಿ ಇರುವಂಥ ಹುಡುಗರನ್ನ, ಅಂದರೆ ಹುಡುಗರಂದರೆ ಸಂಬಂಧಿಕರನ್ನು ಪ್ರೀತಿಸಬೇಕು, ಅದೇ ರೀತಿ ನಮ್ಮ ಊರನ್ನು ಪ್ರೀತಿಸಬೇಕು. ನಾವು ಹಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ, ಅದೇ ರೀತಿ ನಮ್ಮ ರಾಜ್ಯ, ಅದೇ ರೀತಿ ನಮ್ಮ ದೇಶವನ್ನು ನಾವು ಹೆಚ್ಚು ಹೆಚ್ಚು ಪ್ರೀತಿಸಿದರೆ ನಮಗೆ ಒಂದು ಜೀವನದಲ್ಲಿ ಒಂದು ಜಿಗುಪ್ಸೆ ಅನ್ನೋದೇ ಉಂಟಾಗುವುದಲ್ಲ, ಯಾವಾಗಲೂ ನಾವು ಬಹಳ ಸಂತೋಷದಿಂದ ಇರ್ತೀವಿ ಮತ್ತು ಹೆಮ್ಮೆಯಿಂದ ಇರ್ತೀವಿ. ಇವತ್ತು ಮೊನ್ನೆ ತಾನೇ 2-3 ದಿವಸದಿಂದ ಇಸ್ರೇಲ್ ಪ್ರಧಾನಿ ಬಂದು ಹೋದರು. ಅವರು ಬಂದು ಹೋದ್ಮೇಲೆ ಅನೇಕ ವ್ಯಾಟ್ಸಪ್ಗಳು ಓಡಾಡಿದರು, ತಾವು ಕೂಡ ನೋಡಿರ್ಬೋದು. ಇಸ್ರೇಲ್ 70 ವರ್ಷದ ಹಿಂದೆ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು ಅವತ್ತು ಇಸ್ರೇಲ್ನಲ್ಲಿ 650 ಜನರು ಮಾತ್ರ ಇದ್ದರು, ಓನ್ಲಿ 650. ಅಲ್ಲಿ ಹಲೋ, ನೀವು ಆಮೇಲೆ ಮಾತಾಡಿ, ಈ ಟಾಪಿಕ್ ಬಿಟ್ಟು ನಾ ಹೇಳಕತ್ತೀನಿ. ಓಕೆ, ಬರೇ 650 ಜನ ಇದ್ರು ಇಸ್ರೇಲ್ನಲ್ಲಿ. ಇಸ್ರೇಲ್ ಜನ 300-400 ವರ್ಷದಿಂದ ದೇಶ ಬಿಟ್ಟು ಓಡಿ ಹೋಗಿದ್ರು. ಹೋಗುವಾಗ ಅವರು ಒಂದು ಮುಷ್ಟಿಯಷ್ಟು ಮಣ್ಣು ತಗೊಂಡು ಹೋಗಿದ್ರು. ಇಸ್ರೇಲನ್ನು 1 ದಿವಸ ಮುಂದೆ ನಾವು ವಾಪಸ್ ಬಂದು ಆ ಮಣ್ಣು ಇನ್ನೂ ಇಲ್ಲಿ ಇಟ್ಟು ಇಲ್ಲಿ ವಾಸ ಮಾಡ್ತೀವಂತೆ ಪ್ರತಿಜ್ಞೆ ಮಾಡಿ ಹೋಗಿದ್ರು 300-400 ವರ್ಷದ ಹಿಂದೆ. ಇಸ್ರೇಲ್ನಲ್ಲಿ 70 ವರ್ಷದ ಹಿಂದೆ ಈ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ನೀರಿಲ್ಲ, ಕರೆಂಟ್ ಇಲ್ಲ, ಮಿಲಿಟ್ರಿ ಇಲ್ಲ, ಸರ್ಕಾರ ಇಲ್ಲ, ಬರೀ 650 ಇಸ್ರೇಲಿಗಳು ಸುತ್ತಲೂ ಅವರ ವೈರಿ ದೇಶಗಳು. ಅಂಥದ್ರಲ್ಲಿ ನಾವು ಮ್ಯಾರಿ ಹೇಳಬೇಕು ಅಂಥೇಳಿ ಇಸ್ರೇಲ್ ಪ್ರಧಾನಿ ಹೇಳಿದ್ದು ಮೊನ್ನೆ ಮಾತು 3 ದಿವಸದಿಂದ ನಿರ್ಧಾರವನ್ನು ಅವರು ಮಾಡಿದಾಗ ಆ ದೇಶ ಪ್ರೇಮ ಒಂದು ಒಕ್ಕಿ ಬಂದಾಗ ಎಲ್ಲ ಶತ್ರುಗಳನ್ನು ಅವರು ಮೆಟ್ಟಿ ಹಾಕಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆದು ಅನೇಕ ವಿಷಯಗಳಲ್ಲಿ ಯಾವುದೇ ಮುಂದುವರಿದಂಥ ಅತಿ ಮುಂದುವರಿದಂಥ ಮುಂದುವರೆದ ಬಿಟ್ಬಿಡಿ ಭಾಳ ಅದಾವೆ,
ಅತಿ ಮುಂದುವರೆದಂತಹ ದೇಶವಾದಂತಹ ಜಪಾನ್ ಮತ್ತು ಅಮೆರಿಕಕ್ಕೆ ಅವರು ಶೆಡ್ ಹೊಡೆದು ನಿಂತಿದ್ದಾರೆ ಇವತ್ತು. ಕಾರಣ ಅಂದ್ರೆ ಅವರಲ್ಲಿ ದೇಶ ಪ್ರೇಮ. ಅದನ್ನು ನಾವು ಒಂದು ಬೆಳೆಸ್ಕೊಂಡ್ಬಿಟ್ರೆ 4-5 ವರ್ಷದಲ್ಲಿ ಇಂಡಿಯಾ ಜಗತ್ತಿನ ನಂಬರ್ ಒನ್ ಆಗುತ್ತೆ. ಅದಕ್ಕೇನು 50 ವರ್ಷ 100 ವರ್ಷ ಏನು ಬೇಕಾಗಿಲ್ಲ. ನಾವು ಸಾಮಾನ್ಯವಾಗಿ 50 ವರ್ಷ 60 ವರ್ಷ 70 ವರ್ಷ ನಾವು ಮಾತಾಡ್ತಿರ್ತೀವಿ. ಈ ಜನದಾಗಂತೂ ನಾವು ನೋಡೋಂಗಿಲ್ಲ ಬಿಡು, ಏನು ನಮ್ಮ ಮಕ್ಕಳ ನಶಿವೇನಾಗುತ್ತೆ. ನೋ, ನಾವು ದೇಶಪ್ರೇಮವನ್ನು ಆಳವಾಗಿ ನಾವು ಬೆಳೆಸ್ಕೊಂಡ್ಬಿಟ್ರೆ ನಾವು ಆ ಮಟ್ಟಕ್ಕೆ ಹೋಗ್ತೀವಿ. ಮೊನ್ನೊಂದು ಯಾವುದೋ ಒಂದು ಮೆಸೇಜ್ನಲ್ಲಿ ಬಂದಿತ್ತು, ಪ್ರತಿಯೊಬ್ಬರು 1 ದಿವಸಕ್ಕೆ 1 ರೂಪಾಯಿ ದೇಶಕ್ಕಾಗಿ ಉಳಿಸ್ಬಿಟ್ರೆ $1 ಇಷ್ಟೊಂದು ರೂಪಾಯಿ ಉಳಿಯುತ್ತೆ, ನಮ್ಮ ದೇಶ 3 ವರ್ಷದಲ್ಲಿ ಜಗತ್ತಿನ ನಂಬರ್ ಒನ್ ಆಗುತ್ತೆ. ಅಥವಾ ನಾವು ವಿದೇಶಿ ವಸ್ತುಗಳನ್ನು ಏನು ಪೆಪ್ಸಿ ಕೊಲ್ಲಾ ಅದು ಏನು ಕುಡಿತಾ ಇದ್ವಿ ಅದನ್ನು ನಾವು ತ್ಯಾಗ ಮಾಡಿಬಿಟ್ರೆ, ಅಥವಾ ಕೋಲಿಯೇಟನ್ನು ಇಂಥವೆಲ್ಲ ನಾವು ಬಿಟ್ಟುಬಿಟ್ರೆ 2 ವರ್ಷದಲ್ಲಿ ನಮ್ಮ ದೇಶ ಜಗತ್ತಿನ ನಂಬರ್ ಒನ್ ರಾಷ್ಟ್ರ ಆಗುತ್ತೆ. ಭಾಳ ಸಣ್ಣ ಸಣ್ಣ ವಿಷಯಗಳು ಇದ್ದಾವೆ, ಹೇಳಿದ್ರೆ ನಗು ಬರುತ್ತೆ. ಏನು ಸಂಕೇಶ್ವರಿಗೆ ಇಂಥ ಫೋರಮ್ದಲ್ಲಿ ಇಂಥದೇ ಮಾತಾಡೋಕ್ಕೆ ಬೇರೆ ಸಬ್ಜೆಕ್ಟ್ ಇಲ್ವಾ ಅಂತ. ಆದರೆ ಇದಕ್ಕೆ ಲಿಂಕ್ ಇದೆ ಇದು. ಆದ್ದರಿಂದ ನಾವು ನಮ್ಮ ದೇಶವನ್ನು ನಾವು ಭಾಳ ಪ್ರೀತಿಯಿಂದ ಕಂಡ್ರೆ ವಿಲ್ ಬಿಕಮ್ ನಂಬರ್ ಒನ್. ಮೋದಿ ಬರಲಿ ಹೋಗಲಿ, ಯಡಿಯೂರಪ್ಪ ಇರಲಿ, ಸಿದ್ದರಾಮಯ್ಯ ಇರಲಿ ಹೋಗಲಿ, ಏನು ವ್ಯತ್ಯಾಸ ಬರೋಂಗಿಲ್ಲ. ನಾವಿಲ್ಲಿಯ ಪ್ರಜೆಗಳು ದೇಶ ಪ್ರೇಮವನ್ನು ಬೆಳೆಸ್ಕೊಂಡು ಇಂಥದ್ದು ನಾವ ಒಂದು ರೂಲ್ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯ ಸರ್ಕಾರನೂ ರೂಲ್ ಏನೈತಿ, ಮೋದಿ ಸರ್ಕಾರ ರೂಲ್ ಏನೈತಿ ಬದಿಗಿಟ್ಟು ನಮ್ಮದೇ ಒಂದು ರೂಲ್ ಮಾಡಿಕೊಂಡ್ರೆ ನಮ್ಮ ದೇಶವನ್ನು ನಾವು 2-3 ವರ್ಷದಲ್ಲಿ ಜಗತ್ತಿನ ನಂಬರ್ ಒನ್ ರಾಷ್ಟ್ರವನ್ನಾಗಿ ಮಾಡಬಹುದು. ಹಾಗೆ ಆ ಹುಡುಗಿ ಶಿ ಹ್ಯಾಸ್ ಫಾಲನ್ ಇನ್ ಲವ್ ವಿತ್ ಹುಬ್ಳಿ ದ ಸ್ಟ್ರೇಂಜ್ ಗರ್ಲ್ ಆ್ಯಂಡ್ ದಟ್ ಅಫ್ಘಾನಿಸ್ತಾನ್ ಗರ್ಲ್ ಹೂ ವಾಸ್ ಗೋಯಿಂಗ್ ಅರೌಂಡ್ ದ ವರ್ಲ್ಡ್ ಶಿ ಫೆಲ್ ಇನ್ ಲವ್ ವಿತ್ ಮಂಗಳೂರು ಲೈಕ್ ವಿ ಆರ್ ಹಿಯರ್ ಸಿನ್ಸ್ ಬರ್ತ್ ಸೊ ವಿ ಶುಡ್ ಟ್ರೈ ಟು ಫಾಲ್ ಇನ್ ಲವ್ ವಿತ್ ಅವರ್ ಕಂಟ್ರಿ ಟು ಮೇಕ್ ನಂಬರ್ ಒನ್ ನಾವು ಅದನ್ನೇ ಹಿರಿಯರು ಮಾಡಿದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಅದನ್ನೇ ಕಲಿತವೆ. ಅನೇಕ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ ಮತ್ತು ಓದಿದ್ದೀನಿ, ನಮ್ಮ ಬಿಹೇವಿಯರ್ ಇದ್ದಂಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಿಹೇವಿಯರ್ ಇರುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಸಾಕು ಪ್ರಾಣಿಗಳ ನಾಯಿ ಸಹಿತ ಬಿಹೇವಿಯರ್ ಕೂಡ ಅದೇ ಹಾಗೆ ಇರುತ್ತೆ. ಇಷ್ಟೊಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಇರುತ್ತೆ. ಅಂದರೆ ಇವರು ಹುಡುಗರು ಅಷ್ಟೊಂದು ಬುದ್ಧಿವಂತರು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಅವ್ರ ಇನ್ವಾಲ್ವ್ಮೆಂಟ್, ಅವರಲ್ಲಿ ಅವರಷ್ಟು ತಲ್ಲೀನಾಗಿ ತೊಡಗಿಸಿಕೊಂಡಿದ್ದಾರೆ. ಆ ಇನ್ವಾಲ್ವ್ಮೆಂಟ್ ನಾವು ಯಾವುದೇ ಒಂದು ವಿಷಯದಲ್ಲಿ ನಾವು ಮಾಡಿದರೆ ಡೆಫಿನೆಟ್ಟಾಗಿ ಸಕ್ಸಸ್ ಆಗುತ್ತೆ. ಇವರಿಗೆ ಈ ಒಂದು ಸಣ್ಣ ಫಿಲ್ಮನ್ನೇ ಪ್ರೊಡ್ಯೂಸರ್ ತೋರಿಸಿ ಅಥವಾ ಬೇರೆಯವರಿಗೆ ತೋರಿಸಿದರೆ ಯಾವುದರ ಒಂದು ಫಿಲ್ಮ್ನಲ್ಲಿ ಅವಕಾಶ ಸಿಗ್ಬೋದು, ಯಾವುದರ ಒಂದು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಬಹುದು. ಅಥವಾ ಈಗಾಗಲೇ ಇಷ್ಟು ಕಷ್ಟದಲ್ಲೇ ಅವರೆಲ್ಲ ಒಂದು ಸ್ವಲ್ಪ ಎಲ್ಲೆಲ್ಲೋ ದುಡ್ಡು ತಂದು ಮಾಡಿದಾರಲ್ಲ, ಒಂದು ಟೀಮ್ ವರ್ಕ್ ಮಾಡೋದನ್ನು ಕಲಿತಿದಾರಲ್ಲ, ಅದಕ್ಕೆ ನಾವು ಎಲ್ಲರೂ ಅದಕ್ಕೆ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು. ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದ ಮಾಡಬೇಕು. ನೀವು ಮೇಲಕ್ಕೆ ಹೇಳ್ರಿ, ಈ ಹುಬ್ಬಳ್ಳಿ ಅನ್ನೋದು ಜಗತ್ತಿಗೆ ಪರಿಚಯ ಮಾಡಿಕೊಡಿ. ಹುಬ್ಬಳ್ಳಿ ಸಾಂಗು ಅಥವಾ ಹುಬ್ಬಳ್ಳಿ ಸ್ಟೋರಿ ಅಂತಲ್ಲ, ಹುಬ್ಬಳ್ಳಿಯಲ್ಲಿ ಅಂದರೆ ಇಂಥ ವ್ಯಕ್ತಿಯಿಂದ ಇಂಥ ಒಂದು ಅದ್ಭುತ ಕೆಲಸ ಆಗಿದೆ ಅನ್ನೋ ಒಂದು ಐಡೆಂಟಿಫೈ ಆಗಬೇಕು. ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿದ್ದೆ ಖಂಡಿತವಾಗಿ ಭಗವಂತ ತಮಗೆ ಸಾಥ್ ಕೊಡ್ತಾನೆ ಅನ್ನೋ ನನ್ನ ಭರವಸೆ ಇದೆ. ಮತ್ತು ಈ ಫಿಲ್ಮ್ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳು ಬಂದಿರಬಹುದು, ನಾಳೆ ದೊಡ್ಡ ವೆಂಚರ್ಗಳಿಗೆ ಹೋದಾಗ ಪೂರ್ತಿ ತಲೆ ಕೆಳಗಾಗಿ ಏನಪ್ಪ ಇವತ್ತು ಒಂದು ನೇಣು ಹಾಕೋಬೇಕು ಅನ್ನೋ ವಿಷ ಕುಡಿಬೇಕು ಅನ್ನೋವಂಥ ಪ್ರಸಂಗಗಳು ಬರುವುದು ಉಂಟು. ಅದಕ್ಕೆಲ್ಲ ಹೆದರಬೇಡಿ, ದೇವರಿದ್ದಾನೆ, ಹಿರಿಯರ ಆಶೀರ್ವಾದ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ. ಸೊ ಯು ವಿಲ್ ಶೈನ್ ಇನ್ ದ ಫ್ಯೂಚರ್. ಈಗೇನು ನಾನು ಹೇಳ್ತಾ ಇದ್ನಲ್ಲ, ನಿಮಗೆ ಸಾಕಪ್ಪ ಜೀವನ, ಇವತ್ತು ನಾವು ವಿಷ ತೊಗೋಬೇಕು ಅಥವಾ ಉರುಳು ಹಾಕೋಬೇಕು ಅನ್ನಿಸಂಥ ಪ್ರಸಂಗಗಳು ಭಾಳ ಜನರಿಗೆ ಬರ್ತಿರ್ತಾವೆ. ನನಗೆ ಕೂಡ ಜೀವನದಲ್ಲಿ 10-20 ಸಲ ಬಂದಿದೆ. ಆದರೆ ಮಗಳನ್ನ ಏನು ಸ್ವೀಕಾರ ಮಾಡಿ
ನಾ ಅಷ್ಟು ಕಷ್ಟದಲ್ಲಿದ್ದೀನಿ ಅಂಥೇಳಿ ನನ್ನ ಮಗನಿಗೆ ನನ್ನ ಹೆಂಡತಿ ಕೂಡ ನಾನು ತೋರಿಕೊಡಲಿಲ್ಲ. ಆದ್ದರಿಂದ ಇವತ್ತು ಒಂದು ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ಧೈರ್ಯ ತಮ್ಮಲ್ಲಿ ಇರಲಿ, ಅಚಲವಾದಂಥ ನಿರ್ಧಾರ ಧೈರ್ಯ ಇರಲಿ. ಆದರೆ ಮೋಸ ಮಾಡಿ ನಾವು ಬದುಕ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ನೀವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಹೆಚ್ಚು ಅದರಲ್ಲಿ ಇನ್ವಾಲ್ವ್ ಆಗಿ, ಇನ್ವಾಲ್ವ್ ಹೆಚ್ಚು ಏನಾದಾಗ ಡೆಫಿನೆಟ್ ಆಗಿ ಅದರಲ್ಲಿ ರಿಸಲ್ಟ್ ಬರುತ್ತೆ, ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ, ಒಳ್ಳೆಯ ಹೆಸರನ್ನು ನೀವು ಹುಬ್ಬಳ್ಳಿ ತರ್ತೀರಿ ಅನ್ನೋದು ನನಗೆ ಭರವಸೆ ಇದೆ. ನೀವೆಲ್ಲ ತಂಡ ಒಂದು ಸರಿ ಬಂದಾಗ ನೀವು ಹುಬ್ಬಳ್ಳಿ ಬಗ್ಗೆ ನನಗೆ ಕೇಳಿದಾಗ ನಾನು ಒಂದು 5-10 ನಿಮಿಷ ಏನೋ ಇಂಟರ್ವ್ಯೂ ಕೊಟ್ಟಿದ್ದೆ. ಅದು ಎದಕ್ಕೆ ಲಿಂಕ್ ಇದೆ ಗೊತ್ತಿಲ್ಲ, ಇದರಲ್ಲಿ ಅಂತೂ ಅದು ಇಲ್ಲ. ಜಸ್ಟ್ ಯು ಪೀಪಲ್ ಆರ್ ಟ್ರೈಯಿಂಗ್ ಸೋ ಮೆನಿ ಆ್ಯಂಗಲ್ಸ್ ಇನ್ ಸೋ ಮೆನಿ ವೇ, ಅದನ್ನು ಟ್ರೈ ಮಾಡ್ತಾ ಇರಿ. ನಿಮ್ಮ ದೇವರು ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎರಡು ಮಾತು ನೋಡ್ತೀನಿ.